ಹಾಸನ ಜಿಲ್ಲೆಯಲ್ಲಿ ಕಂಗಾಲಾಗಿದೆಯ ಕಾಂಗ್ರೆಸ್, ಮಂಡ್ಯ ಜಿಲ್ಲೆಯಲ್ಲೂ ಸೌಂಡ್ ಮಾಡ್ತಿರುವ ಅಸ್ತ, ಸಿದ್ದು ಡಿಕೆ ಕಾಂಪಿಟೇಷನ್ ಅಲ್ಲಿ ಕಂಗಾಲಾಗಿದೆಯ ಕಾಂಗ್ರೆಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಕಂಗಾಲು 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 ಅಂದ್ರೆ ಹಳೆ ಮೈಸೂರು ಭಾಗದ ಹಾಸನ ಮತ್ತೆ ಮಂಡ್ಯ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಒಂದು MLA ಇಲ್ಲ, ಹಾಸನದಲ್ಲೂ ಇಲ್ಲ, ಮಂಡ್ಯದಲ್ಲೂ ಇಲ್ಲ, 7-14 ಕ್ಷೇತ್ರ. ಈ ಬಾರಿ 14 ಕ್ಷೇತ್ರದಲ್ಲಿ ಕನಿಷ್ಠ 7 ಗೆಲ್ಲಬೇಕು ಅಂತ ಕಾಂಗ್ರೆಸ್ ಅವರು ಅಂದ್ಕೊಂಡವ್ರೆ. ಆದರೆ ಕಾಂಗ್ರೆಸ್ ಗಿಂತ ಹೆಚ್ಚಾಗಿ ದಳಕ್ಕೆ ಪೈಪೋಟಿ ಕೊಡ್ತಾ ಇರೋದು ಬಿಜೆಪಿ. ಕೆಲವು ಕಡೆ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ, ಕೆಲವು ಕಡೆ JDS ವರ್ಸಸ್ ಬಿಜೆಪಿ ಫೈಟ್ ನಡೀತಾ ಇದೆ. ಕಂಪೇರ್ ಟು ಹಾಸನ ಮಂಡ್ಯ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಗಿಂತ ಹೆಚ್ಚು ಬಿಜೆಪಿ JDS ಗೆ ಪೈಪೋಟಿನ ಕೊಡ್ತಾ ಇದೆ. ಇದು ಕಾಂಗ್ರೆಸ್ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಅನ್ನೋ ಒಂದ್ ಲೆಕ್ಕಾಚಾರ. DK ಶಿವಕುಮಾರ್ ಕಡೆ ಹ್ಯಾಂಡ್ ಅಂತ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಸಿದ್ದರಾಮಯ್ಯ ಟಿಕೆಟ್ ಕೊಡಿಸಿ ಅಂತ DK ಹೋಗ್ತಾ ಇಲ್ಲ. ಅವರು ಇವ್ರನ್ನ ಮುಳುಗ್ಸಕ್ಕೆ, ಇವರು ಅವ್ರನ್ನ ಮುಳುಗ್ಸಕ್ಕೆ. ಕಾಂಗ್ರೆಸ್ ಪಕ್ಷವನ್ನ ಇದ ದೃಶ್ಯದಲ್ಲಿ ಇಟ್ಕೊಂಡು ಪಕ್ಷ ಕಟ್ಟಬೇಕು, ಪಕ್ಷದಲ್ಲಿ ಗೆಲ್ಸ್ಬೇಕು ಅನ್ನೋ ಲೆಕ್ಕಾಚಾರಕ್ಕಿಂತ ತಮ್ಮವ್ರನ್ನ ಗೆಲ್ಸ್ಬೇಕು, ವಿರೋಧಿಯವ್ರನ್ನ ಇನ್ನೊಂದು ಟೀಮ್ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. DK ಶಿವಕುಮಾರ್ಗೆ ಪ್ರತಿಷ್ಠೆಯ ಪ್ರಶ್ನೆ ಹಾಸನ ವಿಚಾರದಲ್ಲಿ, ಏಕೆಂದ್ರೆ ಅವರ ಸಹೋದರ DK ಸುರೇಶ್ ಅಲ್ಲಿ ಇನ್ಚಾರ್ಜ್. ಮಂಡ್ಯದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಇದ್ದಾರೆ, DK ಶಿವಕುಮಾರ್ ಬೆಂಬಲಿಗಿದ್ದಾರೆ. ಸುತ್ತ DK ಶಿವಕುಮಾರ್ ಫ್ಯಾಮಿಲಿ, ಅವರ ಕುಟುಂಬಸ್ಥ ಗುರುಚರಣ ರೋಚಗೆದ್ದು ಬಾಯಿ ಬಂದಂಗೆ ಮಾತಾಡಿ JDS ಸೇರ್ಕೊಂಡಿದ್ದಾರೆ. ಸಾಕು ನಿಮ್ ಸವಾಸ, ದೊಡ್ಡ ಟಿಕೆಟ್ ಮರ್ಕೊಂಡಿದ್ದೀರಿ ನೀವು. ಇನ್ನೊಂದ್ ಕಡೆ ಕೃಷ್ಣೇಗೌಡ ಅರಕಲ್ ಕೂಡ ಬಂಡೆದ್ದಿದ್ರು, ಶ್ರೀಧರ್ ಗೌಡ್ರ ವಿಷಯದಲ್ಲಿ ಸಾಫ್ಟ್ ಆಗಿ ನಿಂತಿದ್ದಾರೆ. ಶ್ರೀಧರ್ ಗೌಡ್ರು ಕಾನ್ಫಿಡೆನ್ಸ್ ಇದೆ, ಹೇಳ್ತೀನಿ. ಕಡೆಗಳಿಗೆ ಟಿಕೆಟ್ ಕೊಟ್ಟರು ಸಾರಂಗಳಗೋಡದಲ್ಲಿ, ಬೇಕು ಕೊಟ್ಟರೆ ಏನೋ ಆಗೋದು ಅಂತ ಅಲ್ಲಿ ನಿರೀಕ್ಷೆ. ಬಟ್ ಬಾಲಕೃಷ್ಣ ಬಹಳ ಬಲಿಷ್ಠ, ಅದ್ಬೇರೆ ವಿಚಾರ. ಶಿವಲಿಂಗೇಗೌಡರು ಮೊದಲು ಆರಾಮಾಗಿ ಗೆಲ್ತೀನಿ ಅಂತಿರೋ ಸಂತೋಷ್ JDS ಸೇರಿದ ಮೇಲೆ ಶಿವಲಿಂಗೇಗೌಡರಿಗೂ ಸ್ವಲ್ಪ ಶೇಕ್ ಶೇಕ್ ಅಂತ ಹೇಳ್ತಾರೆ, ಆಚೆ ಈಚೆ ಅಂತ. ಬೇರೇನಲ್ಲ, ಭಯ ಬಿದ್ದುಬಿಟ್ಟವ್ರೆ ಅಂತಿಲ್ಲ, ಏನಾಗ್ಬೋದೇನೋ ಅಂತ. ಒಟ್ಟಾರೆಯಾಗಿ ಹಾಸನ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ JDS ಹಣಹಾನಿ ಇರೋದು. ಆದ್ರೆ ಈ ಬಾರಿ ಕೆಲವೊಂದು ಕಡೆ ತ್ರಿಕೋನ BJP ಬಲಿಷ್ಠವಾಗಿದೆ, ಕೆಲವೊಂದು ಕಡೆ BJP ಪೈಪೋಟಿಯನ್ನು ಕೊಡ್ತಾ ಇದೆ. ಸೊ ಹೀಗಾಗಿ ಈ ಎರಡೂ ವಿಚಾರದಲ್ಲಿ ನಂಬರ್ ಗೇಮ್ ಇದೆಯಲ್ಲ. BJP ಹಾಸನ ಒಬ್ಬರೇ ಪ್ರೀತಮ್ ಗೌಡರು ಗೆದ್ದಿತ್ತು, ಆದ್ರೆ ಮಂಡ್ಯದಲ್ಲಿ ಒಂದು ಮೂರು ಕಡೆ, ಹಾಸನದಲ್ಲಿ ಒಂದು ಮೂರು ಕಡೆ, ಆರು ಕಡೆ ಗೆಲ್ಲಬೇಕು ನಿಂತವ್ರು BJP ಅವರು. ಇಟ್ಸ್ ಪಾಸಿಬಲ್, ಸಾಧ್ಯನ ಇದು. ಆದ್ರೆ ಮಂಡ್ಯ ಜಿಲ್ಲೆ ಮೇಲ್ಕೋಟೆ ಹೊರತುಪಡಿಸಿ ನಾರಲ್ಲಿ ತ್ರಿಕೋನಕ್ಕೆ ಕಾರಣ ಆಗಿದ್ದಾರೆ BJP ಅವರು. ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದಾಗ ನಿಮ್ಗೆ ಶ್ರವಣ ಬೆಳಗೊಳ, ಒಲೆ ನರಸೀಪುರದಲ್ಲಿ ಮೂರನೇ ಪ್ಲೇಸೇ BJP. ಹಾಸನ, ಸಕಲೇಶ್ಪುರ, ಬೇಲೂರು ಇಲ್ಲಿ ವರ್ಸಸ್ ಫೈಟ್ಗೆ ನಿಂತ್ಕೊಂಡವ್ರೆ JDS ಜೊತೆ. ಅರ್ಕಲ್ಗೂಡಲ್ಲಿ ಕೂಡ ತ್ರಿಕೋನಕ್ಕೆ ಒಂದಷ್ಟು ಸ್ವಲ್ಪ ಮಟ್ಟಿಗೆ ಕಾರಣ ಆಗ್ತಾವೆ. ಅರ್ಸಿಕ್ಕಿರಲಿ, JDS ವರ್ಸಸ್ ಕಾಂಗ್ರೆಸ್ ಒಟ್ಟಾರೆ. ಆ ಮಂಡ್ಯದಲ್ಲಿ ಯಾರು, ಹಾಸನದಲ್ಲಿ ಮೂರು, ಆರು ಮೂರು ಒಂಬತ್ತು, ಒಂಬತ್ತು ಕ್ಷೇತ್ರಗಳಲ್ಲಿ, 14 ಕ್ಷೇತ್ರಗಳಲ್ಲಿ ಏನೋ ಮಂಡ್ಯ ಹಾಸನ ಬರ್ತದೆ, ಅಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ BJP ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ. ಬಂದ್ರು ಒಂದು, ಹೋದ್ರು ಒಂದು. ಅಂದ್ರೆ ಹಾಸನ ಜೊತೆಗೆ ಜೊತೆಗೆ ಎರಡು ಗೆಲ್ಲಬೇಕು, ಮಂಡ್ಯದಲ್ಲಿ ಮೂರು ಖಾತೆ ಓಪನ್ ಮಾಡಬೇಕು KR ಪಟೇಲ್ ಜೊತೆ ಅಂತ. ಬಟ್ BJP ಗರ ಲೆಕ್ಕಾಚಾರ ಇವೆಲ್ಲ ಸಾಧ್ಯ ಆಗುತ್ತ ಅಷ್ಟು ಬೇಗ BJP ಬೆಳೆ ಬೆಯುತ್ತಾ ಮಂಡ್ಯ ಹಾಸನಲ್ಲಿ? ಬಯಲಕ್ಷಣ ಬಂದಿತ್ತು, ನಾರಾಯಣಗೌಡರು ಗೆದ್ದಿದ್ರು, ಪ್ರೀತಮ್ ಗೌಡರು ಗೆದ್ದಿದ್ರು, ಎಲ್ಲ ಸಾಧ್ಯ ಆಗುತ್ತಾ? BJP ಈ ಸೈಲೆಂಟ್ ಲೆಕ್ಕಾಚಾರಗಳು ವರ್ಕೌಟ್ ಆಗ್ತವ? ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ, ಯಾವ ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಕಾಮೆಂಟ್ ಮಾಡಿ. ನಮ್ಮನ್ನು ಕಳಕಳಿ, ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ. ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ, ಕಣದಲ್ಲಿರುವ ಯೋಗ್ಯರನ್ನ ನೋಡಿ ಓಟ್ ಹಾಕಿ, ಯೋಗ್ಯರನ್ನ ವಿಧಾನಸೌಧ ಕಳಿಸಿ, ಮತ ಮಾರಾಟ ಮಾಡ್ಕೋಬೇಡಿ, ಮತ ದಾನ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.